ನಮಸ್ಕಾರ ನ್ಯೂಸ್ ಹೆಡ್ ಕ್ವಾರ್ಟರ್ಸ್ ಗೆ ಸ್ವಾಗತ ನಾನು ಸಭಾ ಹಕೀಂ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಹೆಡ್ಲೈನ್ಸ್ ಮತಯುದ್ಧ ಮುಕ್ತಾಯ ಬೆನ್ನಲ್ಲೇ ಸೋಲು ಗೆಲುವಿನ ಲೆಕ್ಕಾಚಾರ ಕೆಲ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಗೆ ಅಧಿಕಾರ ಉಳಿದ ಸಮೀಕ್ಷೆಗಳಿಂದ ಅತಂತ್ರ ಸರ್ಕಾರದ ಭವಿಷ್ಯ ಕಾಂಗ್ರೆಸ್ ಗೆ ಬಹುಮತವೆಂಬ ಸಮೀಕ್ಷೆ ಬೆನ್ನಲ್ಲೇ ಫುಲ್ ಖುಷ್ ಆದ ಸಿದ್ದರಾಮಯ್ಯ ಸಮೀಕ್ಷೆಗಳ ನಂಬರ್ಗಳಲ್ಲಿ ನಂಬಿಕೆ ಇಲ್ಲವೆಂದ ಡಿಕೆಶಿ ಎಕ್ಸಿಟ್ ಪೋಲ್ ಕರೆಕ್ಟ್ ಇರಲ್ಲ ಮತ್ತೆ ಬಿಜೆಪಿಗೆ ಬಹುಮತವೆಂದ ಸಿಎಂ ಬೊಮ್ಮಾಯಿ ಮತದಾನದ ಬೆನ್ನಲ್ಲೇ ವಿವಾದಗಳ ಕಿಡಿಗೆ ತಣ್ಣೀರೆರಚಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಭಜರಂಗದಳ ಒಂದು ವಿವಾದದ ವಿಚಾರವೇ ಆಗಿರಲಿಲ್ಲ ಲಿಂಗಾಯತರಲ್ಲ ಭ್ರಷ್ಟರು ಅಂತ ನಾನು ಹೇಳಿರಲಿಲ್ಲ ಅಂತ ಬಿಜೆಪಿ ವಿರುದ್ಧ ಕಿಡಿ मतदान बलिक रायचूर गद्दल गलाटे कांग्रेस शासक तुरुविनहाळ सोदरन मेले बीजेपी कार्यकर्त हल्ले आरोप सिद्दनगौड़ तलेगे गंभीर गाय मस्कियल्ली उद्विग्न परिस्थिति यादगिरियल्ली मारकास्त्र हिडिदु बीदिगिळिद कार्यकर्तरु बीजेपी कार्यकर्त कांग्रेस नवर मेले हल्ले आरोप स्थळदल्ली मोक्कां हूडिद्दारे पोलीसरु ಮಂಗಳೂರಿನ ಮೂಡಬಿದರಿಯಲ್ಲಿ ಕೈಕಮಲ ಜಟಾಪಟಿ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಕಾರಿನ ಮೇಲೆ ಕಲ್ಲು ತೂರಾಟ ಉದ್ವಿಗ್ನ ಪರಿಸ್ಥಿತಿ ಬೆನ್ನಲ್ಲೇ 144 ಸೆಕ್ಷನ್ ಜಾರಿ ಚಿತ್ರದುರ್ಗದಲ್ಲಿ ಮತಗಟ್ಟೆಯ ಕಾಂಪೌಂಡ್ ಒಳಗೆ ಕಾರ್ ಪಾರ್ಕ್ ದಂಗಲ್ ಬಿಜೆಪಿ ಅಭ್ಯರ್ಥಿ ತಿಪ್ಪಾರೆಡ್ಡಿ ವಿರುದ್ಧ ಕೈ ಅಭ್ಯರ್ಥಿ ವೀರೇಂದ್ರ ಪಪ್ಪಿ ಬೆಂಬಲಿಗರ ಗಲಾಟೆ ಸ್ಥಳದಿಂದ ವಾಪಸಾಗುವಾಗ ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶ मतदान बेन्नल्ले सिंगापुरदत्त मुख माडिद माजी सीएम एचडीके कळेद मूरु तिंगळिंद पंचरत्न रथयात्रे अंत बिडुविल्लद प्रचार आरोग्य तपासणेगागि मूरु दिन सिंगापुरक्के तेरळलु सज्जु मतगट्टे बळि प्रचार नडेसिदक्के जनार्दन रेड्डी विरुद्ध प्रकरण दाखलु बेंबलिगरोंदिगे मतदारर भेटि माडि सन्ने मूलक पक्षद चिन्हे प्रदर्शन ಪ್ರಕರಣ ದಾಖಲು ಬೆನ್ನಲ್ಲೇ ಒಂದು ವಾಹನ ಜಪ್ತಿ ಮಾಡಿದ್ದಾರೆ ಪೊಲೀಸರು ಮತದಾನ ಮುಕ್ತಾಯ ಬೆನ್ನಲ್ಲೇ ಸಿಪಿ ಯೋಗೇಶ್ವರ್ ರಿಲ್ಯಾಕ್ಸ್ ಮೂಡ್ ಕಾರ್ಯಕರ್ತರೊಂದಿಗೆ ಚನ್ನಪಟ್ಟಣ ಸಿಟಿ ರೌಂಡ್ಸ್ ಜನಸಾಮಾನ್ಯರ ಜೊತೆ ಹೋಟೆಲ್ ಅಲ್ಲಿ ಕಾಫಿ ಕುಡಿದು ಕಾಲ ಕಳೆದ ಸೈನಿಕ ಚಿಕಿತ್ಸೆ ನೀಡಿದ ವೈದ್ಯೆಯನ್ನೇ ಇರಿದು ಕೊಂದ ಪಾಪಿ ಕೇರಳದ ಕೊಲ್ಲಂನಲ್ಲಿ ವಂದನಾ ದಾಸ್ ಭೀಕರ ಕೊಲೆ ವೈದ್ಯರಿಗೆ ರಕ್ಷಣೆ ಇಲ್ಲವೆಂದು ವೈದ್ಯಕೀಯ ವಿದ್ಯಾರ್ಥಿಗಳ ಪ್ರತಿಭಟನೆ ಉಗ್ರರೊಂದಿಗೆ ಸಂಪರ್ಕ ಹೊಂದಿದ್ದ 10 ಮಂದಿ ಬಂಧನ ಕಾನೂನು ಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆ ಅಡಿ ಕೇಸ್ ಮೇ 19 ರವರೆಗೆ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ನೀಡಿದ ಭೋಪಾಲ್ನ ವಿಶೇಷ ಕೋರ್ಟ್ ಪೊಲೀಸ್ ಠಾಣೆ ಎದುರೆ ಬಿಜೆಪಿ ಶಾಸಕಿಯ ಪತಿಗೆ ಹಿಗ್ಗಾಮುಗ್ಗ ಥಳಿತ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಎಸ್ಪಿ ಶಾಸಕ ಪ್ರತಾಪ್ ಸಿಂಗ್ ನಿಂದ ಹಲ್ಲೆ ಕೂಡಲೇ ಮಧ್ಯ ಪ್ರವೇಶಿಸಿ ಗಲಾಟೆ ತಡೆದ ಪೊಲೀಸರು ಮಣಿಪುರ ಹಿಂಸಾಚಾರದಲ್ಲಿ 60 ಮಂದಿ ಸಾವು ಗಲಭೆಯಲ್ಲಿ 231 ಮಂದಿ ಗಾಯಗೊಂಡಿದ್ದಾರೆ ಸುಮಾರು 1700 ಮನೆಗಳನ್ನು ದುಷ್ಕರ್ಮಿಗಳು ಸುಟ್ಟು ಹಾಕಿದ್ದಾರೆ ಎಂದು ಸಿಎಂ ಬಿರೇನ್ ಸಿಂಗ್ ಮಾಹಿತಿ ಅಪ್ರಾಪ್ತೆ ಮೇಲೆ ಸಾಮೂಹಿಕ ಅತ್ಯಾಚಾರ ವೆಸಗಿದ ರಾಕ್ಷಸರು ಉತ್ತರ ಪ್ರದೇಶದಲ್ಲಿ 6 ಜನ ಯುವಕರಿಂದ ಅಮಾನುಷ ಕೃತ್ಯ ಪೊಲೀಸರಿಂದ 6 ಜನ ಕ್ರಿಮಿನಲ್ಗಳು ಲಾಕ್ ಸಲಿಂಗ ವಿವಾಹಕ್ಕೆ ಅಭಿಪ್ರಾಯ ಸಲ್ಲಿಸಿದ 7 ರಾಜ್ಯಗಳು ಅಸ್ಸಾಂ ಆಂಧ್ರಪ್ರದೇಶ ರಾಜಸ್ಥಾನದಿಂದ ಸಲಿಂಗ ವಿವಾಹಕ್ಕೆ ವಿರೋಧ ಕಾಲಾವಕಾಶ ಕೇಳಿದ ಉತ್ತರ ಪ್ರದೇಶ ಸೇರಿ 4 ರಾಜ್ಯಗಳು ಅಮೆರಿಕದ ಮಾಜಿ ಅಧ್ಯಕ್ಷನಿಗೆ ಸಂಕಷ್ಟ ಮಾಜಿ ಅಂಕಣಗಾರ್ತಿ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಹಿನ್ನಡೆ ಡೊನಾಲ್ಡ್ ಟ್ರಂಪ್ ಗೆ 41 ಕೋಟಿ ಪರಿಹಾರ ನೀಡಲು ಆದೇಶ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ 8 ದಿನ ಪೊಲೀಸ್ ವಶಕ್ಕೆ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಶಾ ಮಹಮೂದ್ ಕುರೇಶಿಯೋ ಅಂದರ್ ಬಂಧನ ವಿರೋಧಿಸಿ ಪ್ರತಿಭಟಿಸಿದ ಸಾವಿರ ಇಮ್ರಾನ್ ಬೆಂಬಲಿಗರ ಸೆರೆ
ಪಾಕಿಸ್ತಾನ ಪರಿಸ್ಥಿತಿಗೆ ಪ್ರಧಾನಿ ಮೋದಿಯೇ ಕಾರಣ ದೂರು ಕೊಡಲು ಪಾಕ್ ನಟಿಯಿಂದ ಟ್ವಿಟರ್ ಅಲ್ಲಿ ದೆಹಲಿ ಪೊಲೀಸರ ಮೊರೆ ಪಾಕ್ ನಲ್ಲಿ ಇಂಟರ್ನೆಟ್ ಸ್ಥಗಿತವಾಗಿದ್ರು ಹೇಗೆ ಟ್ವೀಟ್ ಮಾಡಿದ್ರಿ ಅಂತ ದೆಹಲಿ ಪೊಲೀಸರ ಟಾಂಗ್ ಭಾರತ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ದಿನಾಂಕ ಫಿಕ್ಸ್ ಇದೇ ವರ್ಷದ ಅಕ್ಟೋಬರ್ 15 ರಂದು ಉಭಯ ತಂಡಗಳು ಮುಖಾಮುಖಿ ಎಂದು ವರದಿ ಮಹಾಕದನಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಆತಿಥ್ಯ ಡೆಲ್ಲಿ ವಿರುದ್ಧದ ಪಂದ್ಯ ಗೆದ್ದು ಎರಡನೇ ಸ್ಥಾನದಲ್ಲಿ ಚೆನ್ನೈ ಭದ್ರ ಏಳನೇ ಸೋಲು ಕಂಡು ಪ್ಲೇಆಫ್ ರೇಸ್ ನಿಂದ ಡೆಲ್ಲಿ ಔಟ್ ಇಂದು ಕೋಲ್ಕತ್ತಾ ವರ್ಸಸ್ ರಾಜಸ್ಥಾನ ಹಣಾಹಣಿ